ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಕೆ ವೈ ಒ ಫಂಡ್ ಅಂತೇಳಿ ಇದು ಒಂದು ಹೊಸ ಟ್ರೇಡಿಂಗ್ ಪ್ಲಾಟ್ಫಾರ್ಮು ಈ ಪ್ಲಾಟ್ಫಾರ್ಮು ಸಾಕಷ್ಟು ಜನರು ನನಗೆ ಇದರ ಇದ್ರ ಬಗ್ಗೆ ವಿಡಿಯೋ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ತೋರಿಸಿ ಸರ್ ಅಂತ ಅನ್ನೋದಕ್ಕಾಗಿಯೇ ನಾನು ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಟೆಕ್ನಿಕಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಈಗ ನನಗೆ ಕಳಿಸಿರ್ತಕ್ಕಂಥ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟ್ ನಾನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ನಂಬರ್ ಸಹಿತ ಅಂದರೆ ರೆಫರಲ್ ಐ ಡಿ ಅನ್ನೋ ನಂಬರ್ ಸಹಿತ ನಾನು ಕಾಪಿ ಮಾಡ್ಕೊಂಡಿರ್ತೇನೆ ಕಾಪಿ ಮಾಡ್ಕೊ ತುಂಬ ಈಸಿ ಇದೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನೀವು ನೋಡಿ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ಹೇಳಬೇಕಂತೇಳಿದರೆ ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸ ಐ ಡಿಯನ್ನು ಕ್ಲಿಕ್ ಮಾಡಬೇಕು ಕೆಳಗಡೆ ನೋಡಿ ಸೈನ್ ಅಪ್ ಅಂತ ಇದೆ ಹೌದಾ ಸೈನ್ ಅಪ್ ಮೇಲೆ ನೀವು ಆ್ಯಪ್ ಡೌನ್ಲೋಡ್ ಆದ ತಕ್ಷಣನೇ ಸೈನ್ ಅಪ್ ಅಂತ ಇರುತ್ತೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು ಸೈನ್ ಇನ್ ಮೇಲೆ ಹೋಗಬೇಡಿ ಓಕೆ ಫಸ್ಟು ಫುಲ್ ಹೆಸರನ್ನು ಹಾಕಬೇಕು ನಿಮ್ಮ ಹೆಸರನ್ನು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಹೇಗೆ ಹೆಸರು ಇರುತ್ತೆ ಅದೇ ಥರ ಹೆಸರು ಹಾಕಬೇಕು ನೆಕ್ಸ್ಟ್ ಬಂದು ಇಮೇಲ್ ಐ ಡಿ ಹಾಕಬೇಕು ನೆಕ್ಸ್ಟ್ ಬಂದು ಪಾಸ್ವರ್ಡ್ ಹಾಕಬೇಕು ಕೆ ವೈ ಓ ಕೆ ವೈಓ ಫಂಡ್ ಅಂತೇಳಿ ಇದು ಒಂದು ಬೇರೆ ಬೇರೆ ಕಂಪ್ನಿಗಳು ಇದ್ದಂತೆಯೇ ಚೆನ್ನಾಗಿ ಟ್ರೇಡಿಂಗ್ ಪ್ರಾಫಿಟನ್ನು ಕೊಡ್ತಕ್ಕಂಥ ಕಂಪ್ನಿ ಇದು ಯಾವಾಗಾದರೂ ಏನಾದರೂ ಆಗ್ಬೋದು ಇದ್ರ ಬಗ್ಗೆ ಮುನ್ನೆಚ್ಚರಿಕೆಯಿಂದ ನಿಮ್ಮ ಇದು ಯಾಕಂದರೆ ಫೈನಾನ್ಷಿಯಲ್ ಆಗಿರೋದರಿಂದ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನೀವು ಈ ಒಂದು ಗೇಮ್ನಲ್ಲಿ ಸೇರಬೇಕು ಈ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಸೇರಬೇಕಂತೇಳಿ ಹೇಳ್ತೇನೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಯಾವ ಕಂಪ್ನಿಗಳು ಯಾವಾಗ ಮುಚ್ಕೊಂಡು ಹೋಗ್ತಾವೆ ಅನ್ನೋದು ನಾವು ಸಹಿತ ಹೇಳಕ್ಕೆ ಬರೋಲ್ಲ ಬಟ್ ಟೆಕ್ನಿಕಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೇವೆ ಓಕೆ ಫಸ್ಟ್ ಫೋನ್ ನಂಬರ್ ಹಾಕಬೇಕು ನೆಕ್ಸ್ಟ್ ಬಂದು ಮೇಲ್ ಐಡಿಯನ್ನು ಹಾಕಬೇಕು ನೆಕ್ಸ್ಟ್ ಬಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ನಾನು ಫೋನ್ ನಂಬರ್ ಹಾಕಿದ್ದೀನಿ ಈಗ ಮೇಲ್ ಐ ಹಾಕ್ತಾ ಇದ್ದೀನಿ ಮೇಲ್ ಐ ಡಿ ಅಂದರೆ ಜಿಮೇಲ್ ಜಿ ಮೇಲ್ ಆಗಲಿ ಯಾಹೋ ಆಗಲಿ ರೆಡಿಫ್ ಆಗಲಿ ಯಾವುದಾದ್ರೂ ನಿಮ್ಮ ಮೇಲ್ ಐ ಡಿಯನ್ನು ಹಾಕಬೇಕಾಗ್ತದೆ ಮೇಲ್ ಐ ಡಿ ಹಾಕಬೇಕು ನೆಕ್ಸ್ಟ್ ಪಾಸ್ವರ್ಡನ್ನು ಹಾಕಬೇಕು ಪಾಸ್ವರ್ಡ್ ಹಾಕಿ ನೀವು ಸೆಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಬಂದು ಒಟ್ಟು ಇಲ್ಲಿ ಮೂರು ಸ್ಟೆಪ್ಪು ಬರ್ತವೆ ತುಂಬ ಈಸಿ ಏನು ಕಷ್ಟ ಇಲ್ಲ ನೀವೇನು ಸ್ವಲ್ಪ ಅಲ್ಪ ಸ್ವಲ್ಪ ಓದಲಿಕ್ಕೆ ಬಂದಿರತಕ್ಕಂಥವರು ನೀವು ಫೋನ್ ನಂಬರು ಮೇಲಡಿ ಪಾಸ್ವರ್ಡನ್ನು ಹಾಕೋದು ಸ್ವಲ್ಪ ಗೊತ್ತಿತ್ತಂದರೆ ನೀವು ಮಾಡ್ಕೋಬಹುದು ಇದರಲ್ಲಿ ಏನು ಓದು ಬರಹ ಬಂದಿರತಕ್ಕಂಥವ್ರೆ ಅನ್ನೋದು ಏನು ಬೇಕಾಗಿಲ್ಲ ಓಕೆ ನೆಕ್ಸ್ಟು ಈಗ ಫೋನ್ ನಂಬರು ಮೇಲೆ ಇಡಿ ಪಾಸ್ವರ್ಡನ್ನು ಹಾಕಿದೆ ನೆಕ್ಸ್ಟು ಅಂತ ಹೊಡೆದ್ರೆ ಈಗ ಫೋನ್ ನಂಬರ್ ಹಾಕಬೇಕು ಸರಿ ಇನ್ನು ಒಂದು ರೆಫ್ರಲ್ ಕೋಡ್ ಕೇಳ್ತದೆ ಈ ರೆಫ್ರಲ್ ಕೋಡನ್ನು ಅಲ್ಲಿ ನಾವು ಕಾಪಿ ಮಾಡ್ಕೊಂಡಿರ್ತೀವಲ್ವ ಅದೇ ರೆಫ್ರಲ್ ಕೋಡನ್ನು ಇಲ್ಲಿ ಹಾಕಬೇಕು ಆ ರೆಫ್ರಲ್ ಕೋಡ್ ಎಲ್ಲಿರುತ್ತೆ ಅನ್ನೋದು ತೋರಿಸ್ದೆ ನೋಡಿ ಓಕೆ ಅಲ್ಲಿ ಬಂದಿರುತ್ತೆ ಅಲ್ಲಿ ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು ಒಂದೊಂದು ಸರಿ ಪೇಸ್ಟ್ ಮಾಡಿದರೂ ಅದು ಬರೋಲ್ಲ ಪೇಸ್ಟ್ ಮಾಡಿ ಬರೋಲ್ಲ ಅಂದ್ರೆ ಒಂದು ಲಾಸ್ಟ್ ನಂಬರ್ನ ಡೆಲೀಟ್ ಮಾಡಿ ಮತ್ತೆ ಆ ನಂಬರನ್ನ ಹಾಕಿ ಲಾಸ್ಟ್ ನಂಬರನ್ನ ಡೆಲೀಟ್ ಮಾಡಿ ಹಾಕಿದರೆ ಅದು ಗ್ರೀನ್ ಕಲರ್ ಬಂತು ಬಂತು ನೋಡಿ ಈಗ ಒಂದು ಲಾಸ್ಟ್ ನಂಬರ್ ಡಿಲೀಟ್ ಮಾಡಿ ಗ್ರೀನ್ ಕಲರ್ ಬಂತು ಈಗ ಕಂಟಿನ್ಯೂ ಅಂತ ಹೊಡಿಬೇಕು ಇನ್ನು ಒಂದು ಸ್ಟೆಪ್ ಇರುತ್ತೆ ನೋಡಿ ಕಂಟಿನ್ಯೂ ಅಂತ ಹೊಡೆದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ ನೋಡಿ ಇದು ಯು ಹ್ಯಾವ್ ಸಕ್ಸಸ್ಫುಲಿ ಸೆಂಟ್ ಎ ಓ ಟಿ ಪಿ ಆನ್ ಯುವರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿದೆ ಆ ಓ ಟಿ ಪಿ ನಂಬರನ್ನು ನೀವು ಹಾಕಬೇಕೀಗ ಕರೆಕ್ಟಾಗಿ ಓ ಟಿ ಪಿ ನಂಬರ್ ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಐ ಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದಂಗೆ ಇಷ್ಟೇ ನೀವು ಕೆ ವೈಓ ಕೆ ವೈ ಒ ಫಂಡ್ ಅಂತೇಳಿ ಈಗೆಲ್ಲ ಸಾಕಷ್ಟು ಕಂಪ್ನಿಗಳು ಬಂದಿದ್ದಾವೆ ಇಂಥ ಹೆಸರು ಮೇಲೆ ಬಂದಿದ್ದಾವೆ ಸೇಮ್ ಇದೆ ಎಲ್ಲ ಕಂಪ್ನಿಗಳು ಸೇಮ್ ಇದಾವೆ ಸೇಮು ಇವೆಲ್ಲ ಅಣ್ಣ ತಮ್ಮರ ಕಂಪ್ನಿಗಳೇ ಇಲ್ಲ ಅವನಿಗೆ ಹುಟ್ಟಿದ್ದ ಕಂಪ್ನಿಗಳೇ ಇರ್ತವೆ ಆಲ್ಮೋಸ್ಟ್ ಆಲ್ ಬಟ್ ನೀವು ಫೈನಾನ್ಷಿಯಲ್ ಮ್ಯಾಟ್ರಾಗಿರೋಂದ್ರೆ ಸು ತುಂಬ ಎಚ್ಚರಿಕೆಯಿಂದ ನೀವು ಅಮೌಂಟನ್ನು ಹಾಕ್ಕೊಂಡು ನೀವು ಮಾಡಬೇಕು ಕಡಿಮೆ ಹಣವನ್ನು ಹಾಕ್ಕೊಂಡು ನೀವು ಜಾಯ್ನ್ ಆಗಿ ಯಾರು ಏನಾಗಲಿ ಕಡಿಮೆ ಹಣವನ್ನು ಹಾಕಿ ಜಾಯ್ನ್ ಆಗಿ ಜಾಸ್ತಿ ಹಣವನ್ನು ಮಾಡ್ತಕ್ಕಂಥದ್ದು ಪ್ಲಾನನ್ನು ಮಾಡ್ಕೊಳ್ಳಿ ಓಕೆ ಈಗ ನಾವು ಓ ಟಿ ಪಿಯನ್ನು ಹಾಕಿದ್ವಿ ರೀಸೆಂಟ್ ಸತಿ ಮಾಡ್ಬೋದು ಮತ್ತು ಸಬ್ಮಿಟ್ ಸತಿ ಮಾಡ್ಬೋದು ಬೈ ಚಾನ್ಸ್ ಓ ಟಿ ಪಿ ಬಂದಿಲ್ಲ ಅಂತೇಳಿದ್ರೆ ಇಲ್ಲ ಡೆಲೀಟ್ ಆದರೆ ರೀಸೆಂಡ್ ಮಾಡಿಕೊಂಡು ಮತ್ತೆ ನೀವು ಓ ಟಿ ಪಿಯನ್ನು ಹಾಕಿ ನೀವು ಬೈ ಚಾನ್ಸ್ ಆಗಿ ಓ ಟಿ ಪಿ ಅಲ್ಲಿ ತೊಗೊಳಲ್ಲ ಅಂದರೆ ಲಾಸ್ಟ್ ನಂಬರನ್ನ ಡೆಲಿಟ್ ಮಾಡಿ ಮತ್ತೆ ಹಾಕ್ಕೊಳ್ಬೋದು ಓಕೆ ಈಗ ರಿಜಿಸ್ಟ್ರೇಷನ್ ಆಯಿತು ಈಗ ಫೋನ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಓಪನ್ ಮಾಡ್ಬೋದು ಟೋಟಲಾಗಿ ಇವತ್ತು ನಾನು ಬ್ಯಾಂಕ್ ಡೀಟೇಲ್ಸಿಂದ ಹಿಡಿದು ಫ ಫಂಡ್ ಹಾಕ್ಕೊಳ್ಳೋದವರೆಗೂ ನಾನು ತೋರಿಸ್ತೇನೆ ಅಂದರೆ ಅಮೌಂಟ್ ಹಾಕಿಕೊಂಡ್ರೆ ರೀಚಾರ್ಜ್ ಮಾಡ್ಕೊಳ್ಳೋ ಸಹಿತ ನಾನು ತೋರಿಸ್ತೇನೆ ಈಗ ನೋಡಿ ನಾನು ಫೋನ್ ನಂಬರು ಪಾಸ್ವರ್ಡನ್ನು ಹಾಕಿ ಓಪನ್ ಮಾಡ್ತಾ ಇದ್ದೀನಿ ಫೋನ್ ನಂಬರು ಪಾಸ್ವರ್ಡ್ ಹಾಕಿ ಲಾಗಿನನ್ನು ಓಪನ್ ಮಾಡ್ತಾ ಇದ್ದೀನಿ ಓಕೆ ಲಾಗಿನನ್ನು ಓಪನ್ ಮಾಡಬೇಕಂತೇಳಿದ್ರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಅಲ್ಲ ಓಕೆ ಅಲ್ಲಿ ಪಾಸ್ವರ್ಡನ್ನು ಸಹಿತ ನಾನು ಸೆಂಡ್ ಮಾ ಸೇವ್ ಮಾಡಿ ಇಟ್ಕೊಳ್ತೇನೆ ಓಕೆ ನೋಡಿ ಇಲ್ಲಿ ಬಂತು ಇದೆಲ್ಲ ಓದನು ನೀವು ನಮ್ಮ ಲಾಗಿನ್ ಐ ಡಿದು ಲಾಗಿನ್ ಐ ಡಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಇದೆಲ್ಲ ಬರುತ್ತೆ ಡೆಪಾಸಿಟ್ ಮಾಡ್ಕೊಳ್ಳೋದು ವಿತ್ ಡ್ರಾ ಇದೆ ಟೀಮ್ ಇದೆ ಓಕೆ ಇಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದರೆ ತೌಸಂಡ್ ರುಪೀಸಿಂದ ನೀವು ಜಾಯ್ನ್ ಆಗ್ಬೋದು ಅಂದರೆ ತೌಸಂಡ್ ಅಂದ್ರೇನು ಸಾವಿರ ರೂಪಾಯಿಂದ ನೀವು ಜಾಯ್ನ್ ಆಗಬಹುದು ಸಾವಿರ ರೂಪಾಯಿದಿಂದ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರದವರೆಗೂ ನೀವು ಅಮೌಂಟನ್ನು ಹಾಕಿಕೊಳ್ಳಲಿಕ್ಕೆ ಇಲ್ಲಿ ಅವಕಾಶ ಇದೆ ಅಷ್ಟು ಅಮೌಂಟನ್ನು ಹಾಕಿಕೊಂಡು ನೀವು ಟ್ರೇಡಿಂಗ್ ಪ್ರತಿದಿನ ಟ್ರೇಡಿಂಗ್ ಮಾಡಲಿಕ್ಕೆ ಒಂದು ಟೈಮಿಂಗ್ ಇದೆ ಆ ಟೈಮಿಂಗ್ ನಾನು ಲಾಸ್ಟ್ ಹೇಳ್ತೇನೆ ನೋಡಿ ನೀವು ಹಣವನ್ನು ಹಾಕಿಕೊಳ್ಳೋರಾದರೆ ನೀವು ಕಡಿಮೆ ಹಣದಿಂದ ನೀವು ಜಾಯ್ನ್ ಆಗಿ ಜಾಸ್ತಿ ಹಣವನ್ನು ನೀವು ಫಸ್ಟು ನಿಮ್ಮ ಹಣ ಬರಲಿ ಆದಮೇಲೆ ನೆಕ್ಸ್ಟ್ ಬೇಕಾದರೆ ಅದರಲ್ಲಿ ಮಲ್ಟಿಪಲ್ ಆಗಲಿಕ್ಕೆ ಅಂದರೆ ಮಲ್ಟಿಪಲ್ ಅಂದ್ರೂ ನೀವು ಅದರಲ್ಲೇ ಬಿಟ್ಕೊಂತ ಹೋದಂಗೆಲ್ಲ ಒಂದಕ್ಕೆ ಎರಡು ದಿನ ದಿನ ಆ ಅಮೌಂಟ್ಗೆ ಟ್ರೇಡಿಂಗ್ ಮಾಡಿ ಕೊಡ್ತಾರೆ ಇದರಲ್ಲಿ ಇದರಲ್ಲಿ ಬಂದು ಇನ್ವಿಟೇಷನ್ ಬೋನಸ್ ಸಹಿತ ಇದೆ ಫಸ್ಟ್ ಟೈಮು ರೀಚಾರ್ಜ್ ಆಗ್ತಕ್ಕಂಥವ್ರಿಗೆ ಅವರು ಸಹಿತ ಒಂದು ಟೆನ್ ಪರ್ಸೆಂಟು ಅಮೌಂಟ್ ಸಹಿತ ಕೊಡ್ತಾನೆ ಇಲ್ಲಿ ಒಂದು ಒಳ್ಳೆ ಹದಿನೈದು ದಿನಗಳು ಮಾತ್ರ ಅವಕಾಶ ಇದೆ ನೀವು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನು ಒಂದು ಅಮೌಂಟನ್ನು ಹಾಕಿಕೊ ಹಾಕ್ಕೊಳ್ಳಿಕ್ಕೆ ನಾನು ರೀಚಾರ್ಜ್ ಮಾಡ್ತಾಯಿದ್ದೀನಿ ನೋಡಿ ಕನಿಷ್ಠ ನಾನು ಸುಮ್ಮನೆ ಜಸ್ಟು ನೀವು ಆಲ್ಮೋಸ್ಟಲ್ಲೂ ಪೇ ಟಿ ಎಮ್ಮನ್ನು ಅನ್ನು ಯೂಸ್ ಮಾಡಿ ಪೇ ಟಿ ಎಮ್ಮನ್ನು ಅನ್ನು ಯೂಸ್ ಮಾಡಿ ಇಲ್ಲಿ ಪೇ ಟಿ ಎಮ್ಮನ್ನು ಯೂಸ್ ಮಾಡಿದರೆ ಯು ಟಿ ಆರ್ ನಂಬರ್ ಆರ್ ರೆಫರೆನ್ಸ್ ನಂಬರನ್ನು ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿ ಜಸ್ಟ್ ನೀವು ರೀಚಾರ್ಜ್ ಮಾಡಿ ಡೈರೆಕ್ಟಾಗಿ ಬಂದ್ಬಿಟ್ರ ಸಹ ನಿಮಗೆ ಅಮೌಂಟು ಡೈರೆಕ್ಟಾಗಿ ವ್ಯಾಲೆಟ್ಗೆ ಜಮಾ ಆಗಿರ್ತದೆ ವ್ಯಾಲೆಟ್ಗೆ ಅಮೌಂಟು ಜಮಾ ಆಗಿರ್ತದೆ ನೋಡಿ ನೀವು ಯಾವ ನೀವು ಬ್ಯಾಂಕಿಂದ ಪೇಮೆಂಟ್ ಮಾಡ್ತಾಯಿದ್ದೀರ ಇದೆಲ್ಲ ಒಂದು ಸೀಕ್ರೆಟ್ ವಿಷಯ ಆಗಿರೋದರಿಂದ ಅದು ಕಾಣೋದಿಲ್ಲ ಇದು ಪೇ ಟಿ ಎಮ್ದಲ್ಲಿ ಇರ್ತಕ್ಕಂಥ ಒಂದು ಸೀಕ್ರೆಟ್ ಓಕೆ ಈಗ ನೋಡಿ ನಾನು ಅಮೌಂಟನ್ನು ಹಾಕ್ಕೊಂಡಿದ್ದೀನಿ ತೌಸಂಡ್ ರುಪೀಸ್ ಅಮೌಂಟ್ ಹಾಕ್ಕೊಂಡ್ರೆ ನನಗೆ ಫಿಫ್ಟಿ ರುಪೀಸ್ ಬೋನಸ್ ಆಗಿ ಕೊಟ್ಟರು ಕಂಪ್ನಿದವರೇ ಕೊಟ್ಟಿರ್ತದೆ ಸಾವಿರದ ಐವತ್ತು ರೂಪಾಯಿ ಹಣ ಇದೆ ಓಕೆ ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಎಲ್ಲಿ ಅದೇ ವಿತ್ಡ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ನೀವು ವಿತ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಹಾಕ್ತಕ್ಕಂಥದ್ದು ಸಹಿತ ಸಿಗ್ತದೆ ಇಲ್ಲೇ ಬ್ಯಾಂಕ್ ಡೀಟೇಲ್ಸ್ ಹಾಕ್ಬೋದು ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಐ ಎಫ್ ಎಸ್ ಕೋಡು ಬ್ಯಾಂಕ್ ನೇಮನ್ನು ಹಾಕಿ ನೀವು ಸಬ್ಮಿಟನ್ನು ಮಾಡಬಹುದು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಸಕ್ಸಸ್ ಆಗ್ತದೆ ಓಕೆ ಫ್ರೆಂಡ್ಸ್ ಇದು ಬ್ಯಾಂಕ್ ಡೀಟೇಲ್ಸ್ ಹಾಕ್ತಕ್ಕಂಥ ಒಂದು ವಿಷಯ ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಕೋಡು ಬ್ಯಾಂಕ್ ನೇಮ್ ಕರೆಕ್ಟಾಗಿ ಹಾಕಬೇಕು ಬ್ಯಾಂಕ್ ನೇಮು ಏನಿದೆ ಕೆನರಾ ಬ್ಯಾಂಕ್ ಇದ್ರೆ ಕೆನರಾ ಬ್ಯಾಂಕ್ ಹಾಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಹಾಕಿ ಎಕ್ಸಿಸ್ ಬ್ಯಾಂಕ್ ಇದ್ರೆ ಎಕ್ಸಿಸ್ ಬ್ಯಾಂಕ್ ಹಾಕಿ ಇನ್ನು ಯಾವುದಿದೆ ಎ ಡಿ ಬಿ ಬ್ಯಾಂಕ್ ಇದ್ರೆ ಎ ಡಿ ಬಿ ಯಾವ ಬ್ಯಾಂಕ್ ಇದ್ದರೂ ಆ ಬ್ಯಾಂಕ್ ಹೆಸರನ್ನ ನೀವು ಕರೆಕ್ಟಾಗಿ ಹಾಕಿ ಓಕೆ ಈಗ ಬ್ಯಾಂಕ್ ಡೀಟೇಲ್ಸ್ ಓಕೆ ಮತ್ತು ನಾವು ರೆಫ್ರಲ್ ಲಿಂಕ್ ಎಲ್ಲಿ ಇರುತ್ತೆ ಅನ್ನೋದಕ್ಕೂ ಸಹಿತ ಅಲ್ಲಿ ಶೇರ್ ಅಂತ ಇರುತ್ತೆ ಮೀ ಮೇಲೆ ಟಚ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ರೆಫ್ರಲ್ ಲಿಂಕನ್ನು ನೀವು ಹೇಗೆ ಕಳಿಸೋದು ಅನ್ನೋದು ಕುರಿ ಸಹಿತ ನಾನು ವಾಟ್ಸಪ್ ಮೇಲೆ ನಾನು ತೋರಿಸ್ತೇನೆ ನೋಡಿ ಹೀಗೆ ರೆಫ್ರಲ್ ಲಿಂಕನ್ನು ಹೇಗೆ ಕಳಿಸೋದು ಅನ್ನೋದ್ರ ಕುರಿತು ಸಹಿತ ನಾನು ತೋರಿಸ್ತಾ ಇದ್ದೇನೆ ಜಸ್ಟ್ ಏನಿಲ್ಲ ಅದರ ಬಗ್ಗೆ ವಾಟ್ಸಪ್ಗೆ ಬಂದು ಅಲ್ಲಿ ಕಾಪಿ ಮಾಡಿಕೊಂಡು ವಾಟ್ಸಪ್ಗೆ ಬಂದು ಲಾಂಗ್ ಪ್ರೆಸ್ ಮಾಡಿಟ್ಕೋಬೇಕು ಅಂದರೆ ಒತ್ತಿ ಇಟ್ಕೊಂಡು ಅಲ್ಲಿ ಪೇಸ್ಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರೆಫ್ರಲ್ ಲಿಂಕನ್ನು ನೀವು ಬೇರೆಯವರಿಗೆ ಕಳಿಸಿ ಆ ರೆಫ್ರಲ್ ಲಿಂಕ್ ಮೂಲಕ ನೀವು ಸೇರಿಸಬಹುದು ಓಕೆ ಆ ರೆಫ್ರಲ್ ಲಿಂಕ್ ಲಿಂಕನ್ನು ಹೇಗೆ ನಾವು ಕಳಿಸೋದನ್ನು ಕುರಿತು ತೋರಿಸಿದ್ದೀನಿ ನೆಕ್ಸ್ಟ್ ಅಲ್ಲೇ ಬ್ಯಾಂಕ್ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿಯೂ ಹಾಕ್ಬೋದು ಮೇಲೆ ವಿತ್ ಡ್ರಾಲ್ ಅಂತಿದೆ ಅಲ್ಲಿನೂ ಹಾಕ್ಬೋದು ಓಕೆ ಅಪ್ಡೇಟ್ ವಿತ್ ಡ್ರಾಲ್ ಬ್ಯಾಂಕ್ ಅಂತಿದೆ ಅಲ್ಲಿನೂ ನೀವು ಬ್ಯಾಂಕ್ ಡೀಟೇಲ್ಸನ್ನು ಹಾಕ್ಬೋದು ಓಕೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಕೆಳಗಡೆ ಇದೆಲ್ಲವೂ ಫೈಂಡು ಮೀ ಇದೆಲ್ಲವದು ಎಲ್ಲ ನೀವು ನೋಡ್ಕೋಬಹುದು ಇಲ್ಲಿ ಆಪ್ಷನ್ ಇದೆ ಒಂದು ಅಲ್ಲಿ ಮೇಲೆ ಸರ್ವಿಸ್ ಅಂತಿದೆ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕಸ್ಟಮರ್ ಸರ್ವಿಸ್ಗೆ ಒಂದು ಹಾಯ್ ಅಂತ ಕಳಿಸಿ ನಿಮ್ಮ ಯು ಐ ಡಿ ನಂಬರನ್ನು ಕಳಿಸಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮ್ಮ ರೆಫ್ರಲ್ ಲಿಂಕ್ ಅವರು ಅಫಿಷಿಯಲಿ ವಿ ಐ ಪಿ ಗ್ರೂಪ್ ನಮ್ಮ ಗ್ರೂಪ್ ಲಿಂಕ್ ಕಳಿಸ್ತಾರೆ ಆ ಗ್ರೂಪ್ ಲಿಂಕಿಗೆ ನೀವು ಜಾಯ್ನ್ ಆಗಬಹುದು ಆ ಅಫಿಷಿಯಲಿ ವಿ ಐ ಪಿ ಗ್ರೂಪ್ ಗ್ರೂಪ್ಗೆ ನೀವು ಜಾಯ್ನ್ ಆದರೆ ಪ್ರತಿಯೊಂದು ಮಾಹಿತಿಯನ್ನು ಆ ಗ್ರೂಪ್ ಮೇಲೆ ಹಾಕ್ತಾ ಇರ್ತಾರೆ ನೀವು ನೋಡಬಹುದು ಪ್ರತಿಯೊಂದು ಆ ಮಾಹಿತಿಯನ್ನು ನೋಡಿಕೊಂಡು ನೀವು ಫಾಲೋಅಪ್ ಮಾಡ್ಬೋದು ಆ ಕಂಪ್ನಿ ಏನಾಗಿದೆ ಏನಿಲ್ಲ ಅನ್ನೋದ್ರ ಕುರಿತು ಓಕೆ ನೆಕ್ಸ್ಟು ನಾನು ಇದು ತೋರಿಸಿದ್ದೀನಿ ಲಿಂಕ್ ಕಳ್ಸೋ ನೋಡಿ ಅಲ್ಲಿ ಯು ಐ ಡಿ ನಂಬರ್ನ ನಾನು ಹಾಯಂತ ಕಳಿಸಿದ್ವಿ ಯು ಐ ಡಿ ನಂಬರ್ನ ಕಳಿಸ್ತಾ ಇದ್ದೀನಿ ಮೇಲೆ ಅಲ್ಲಿ ಕಾಪಿ ಮಾಡ್ಕೋಬೇಕು ಯು ಐ ಡಿ ನಂಬರ್ ಕಾಪಿ ಮಾಡಿಕೊಂಡು ಅಲ್ಲಿ ಅವರು ವಾಟ್ಸಪ್ಗೆ ಮತ್ತು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡು ಪೇಸ್ಟ್ ಮಾಡಬೇಕು ಅಲ್ಲಿ ಪೇಸ್ಟ್ ಅಂತಿದೆ ಇಲ್ಲಿ ಯಾರೋ ಮಾರ್ಕ್ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಯು ಐ ಡಿ ನಂಬರು ನಾವು ಅವರಿಗೆ ಕಳಿಸಿದ್ವಿ ಯು ಎ ಡಿ ನಂಬರ್ ಕಳಿಸಿದ ಮೇಲೆ ನೆಕ್ಸ್ಟು ಒಂದು ಸ್ಕ್ರೀನ್ಶಾಟ್ ಹಾಕಬೇಕು ಸ್ಕ್ರೀನ್ಶಾಟ್ ಹಾಕಿದರೆ ಒಂದು ಕರೆಕ್ಟಾಗಿ ಒಂದು ನಾವು ರಿಜಿಸ್ಟ್ರೇಷನ್ ಆಗಿದ್ವಿ ನಾವು ಅಮೌಂಟನ್ನು ಹಾಕಿಕೊಂಡಿದ್ವಿ ಅನ್ನೋದಕ್ಕೆ ಅವ್ರ ಕನ್ಫರ್ಮೇಷನ್ ಆಗ್ತದೆ ಇನ್ನೊಮ್ಮೆ ನಾನು ಕಳಿಸ್ತೇನೆ ನೋಡಿ ಆ ಒಂದು ರೆಫ್ರಲ್ ಲಿಂಕ್ ಯು ಐ ಡಿ ನಂಬರ್ ಕಳಿಸಿದ್ವಿ ಸ್ಕ್ರೀನ್ಶಾಟ್ ಸಹಿತ ನಾನು ಕಳಿಸ್ತಾ ಇದ್ದೀನಿ ಅಫಿಷಿಯಲಿ ವಿ ಐ ಪಿ ಗ್ರೂಪ್ ಲಿಂಕ್ ಕಳಿಸ್ಲಿಕ್ಕಾಗಿ ಇದೆಲ್ಲ ನಾವು ಫಾಲೋ ಅಪ್ ಮಾಡಿದರೆ ನಮಗೆ ಲಿಂಕನ್ನು ಕಳಿಸ್ತಾರೆ ಓಕೆ ಫ್ರೆಂಡ್ಸ್ ಮತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಕೆ ವೈ ಓ ಕೆ ವೈ ಓ ಫಂಡ್ ಅಂಥೇಳಿ ಇದು ಒಂದು ರೀತಿಯಲ್ಲಿ ಎಲ್ಲ ಅಣ್ಣತಂಬರ ಕಂಪ್ನಿಗಳಲ್ಲಿ ಇದು ಒಂದು ಹುಟ್ಟಿ ಬಂದಿರತಕ್ಕಂಥ ಕಂಪ್ನಿ ಇದು ಯಾವುದು ಕಂಪ್ನಿ ಏನನ್ನೋದು ಇದು ನಂಬಿಕೆ ಇದೆಯಾ ಇಲ್ಲ ಅಂತ ಹೇಳಿದರೆ ನಾವು ಆ ಒಂದು ನಂಬಿಕೆ ಬಗ್ಗೆ ನಾವು ಹೇಳೋದಿಲ್ಲ ಯಾಕೆಂದರೆ ಈ ಕಂಪ್ನಿಗಳು ಯಾವಾಗ ಏನಾದರೂ ಆಗ್ಬೋದು ನೆಕ್ಸ್ಟ್ ಬಂದು ಟೀಮ್ ಇದೆ ಅಲ್ಲಿ ಚಾನಲ್ ಇದೆ ಇಲ್ಲಿ ಚಾನಲ್ದಲ್ಲಿ ನೀವು ಪ್ರತಿದಿನ ಟ್ರೇಡಿಂಗ್ ಸಿಗ್ನಲ್ಲು ಬರುತ್ತೆ ಎಂಟು 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 ಗಂಟೆ ಏನು ಬರುತ್ತೆ ಆ ಟ್ರೇಡಿಂಗ್ ಸಿಗ್ನಲ್ಲು ಆ ಪ್ರತಿದಿನ ಟ್ರೇಡಿಂಗ್ ಸಿಗ್ನಲ್ ಬಂದು ಎಂಟು ಗಂಟೆಯಿಂದ ಎಂಟೂವರೆವರೆ ಮಾತ್ರ ಇರ್ತದೆ ಅಂದರೆ ಅರ್ಧ ಗಂಟೆ ಮಾತ್ರ ಅವ್ನು ಟ್ರೇಡಿಂಗ್ ಸಿಗ್ನಲನ್ನು ಕೊಡ್ತಾನೆ ಅಷ್ಟೇ ನೀವು ಪ್ರತಿಯೊಬ್ಬರು ಆ ಅರ್ಧ ಗಂಟೆ ಒಳಗಡೆ ನೀವೇನಾದರೂ ಮಿಸ್ ಆದರೆ ನಿಮ್ಮದು ಹಣ ಹೋಗ್ತದೆ ಅದು ನೀವು ಹುಷಾರಾಗಿ ಟ್ರೇಡಿಂಗನ್ನು ಮಾಡಿಕೊಳ್ಳಿ ಟ್ರೇಡಿಂಗ್ ಮಾಡ್ಕೊಳ್ತಕ್ಕಂಥದ್ದು ನೋಡಿ ಟ್ರೇಡಿಂಗ್ ಕ್ರಿಪ್ಟೋಗಳು ಇಲ್ಲೆಲ್ಲ ಕೊಟ್ಟಿರ್ತಾನೆ ಈ ಟ್ರೇಡಿಂಗ್ ಕ್ರಿಪ್ಟೋಗಳನ್ನು ನೀವು ಬೈ ಇದ್ದರೆ ಬೈ ಅಂತ ಮಾಡಬೇಕು ಪುಟ್ಟಿದ್ರೆ ಪುಟ್ಟಂತ ಮಾಡಬೇಕು ಪ್ರತಿದಿನ ನೀವು ಎಂಟು ಗಂಟೆಗೆ ಕರೆಕ್ಟಾಗಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಟ್ರೇಡಿಂಗ್ ಸಿಗ್ನಲ್ ಬರ್ತದೆ ಎಂಟೂವರೆವರೆಗೂ ಇರ್ತದೆ ಆ ಎಂಟೂವರೆ ಒಳಗಡೆ ನೀವೇನಾದರೂ ಟ್ರೇಡಿಂಗ್ ಸಿಗ್ನಲ್ ಮಾಡೋದು ಮರೆತರೆ ನಿಮ್ಮ ಹಣ ನಿಮಗೆ ಬರೋದಿಲ್ಲ ಮತ್ತು ಏನಾದರೂ ಎಂಟೂವರೆ ಮೇಲೆ ಏನಾದರೂ ಮಾಡಿದರೆ ನಿಮ್ಮ ಹಣ ಲಾಸ್ ಆಗ್ತದೆ ಅದು ನೀವು ಮಾಡಬೇಡಿ ಆ ಕೆಲಸವನ್ನು ಮಾತ್ರ ಮಾಡಬೇಡಿ ಯಾಕಂತೇಳಿದರೆ ಬರ್ತಕ್ಕಂಥ ಹಣ ಆದರೂ ನಿಮ್ಮ ನಿಮ್ಮದು ನಿಮ್ಗೆ ಉಳ್ಕೊಳ್ತದೆ ಅಲ್ಲಿ ನೋಡಿ ಅದಕ್ಕೆ ಹೇಳಿದ್ದೀನಿ ಎಂಟು ಗಂಟೆಯಿಂದ ಅಂದರೆ ರಾತ್ರಿ ಎಂಟು ಗಂಟೆಯಿಂದ ಎಂಟೂವರೆವರೆಗೆ ಮಾತ್ರ ಇರ್ತದೆ ಟ್ರೇಡಿಂಗ್ ಸಿಗ್ನಲ್ಲು ಎಂಟು ಗಂಟೆಯಿಂದ ಎಂಟೂವರೆ ಮಾತ್ರ ಟ್ರೇಡಿಂಗ್ ಸಿಗ್ನಲ್ ಇರ್ತದೆ ಡೈಲಿ ಬರ್ತಕ್ಕಂಥದ್ದು ಪ್ರಾಡಕ್ಟ್ ಬಂದು ಕಾಲಂತನೇ ಕೊಡ್ತಾನೆ ಅಂತ ಹೇಳ್ತದೇನೆ ಪ್ರೊ ಪ್ರಾಡಕ್ಟು ಕಾಲಂತನೇ ಕೊಡ್ತಾನೆ ನೀವು ಕೆ ವೈ ಒ ಫಂಡ್ ಅಂತೇಳಿ ಇದು ಒಂದು ಹೊಸ ಪ್ಲಾಟ್ಫಾರ್ಮು ಇದರಲ್ಲಿ ಬಂದು ನಾವು ಮಿನಿಮಮ್ಮು ಇದರಲ್ಲಿ ಇದು ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರಂತೆ ಇವರು ಏನೋ ಸುಮ್ಮನೆ ಇವೆಲ್ಲ ಹೆಸ್ರುಗಳು ನಾಮಕಾವಸ್ಥೆಗೆ ಹೇಳ್ತಿರ್ತಾರೆ ಆ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ಈ ಥರ ನಿಮ್ಗೆ ಇಷ್ಟು ಅಮೌಂಟ್ ಕೊಡ್ತೀವಿ ಇಷ್ಟು ಜನರು ಇಷ್ಟು ಜನ ಸೇರಿಸಿ ಇಷ್ಟು ಬರೀ ಆಸೆ ಆಮ ಆಮಿಷಗಳನ್ನು ಹೊಡ್ತಾ ಇರ್ತಾರೆ ನಾವು ಅಂಥದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬಾರ್ದು ಬಟ್ ನಾವೇನಂದರೆ ನಾವು ಅಮೌಂಟನ್ನು ಗಳಿಸ್ಬೇಕು ನಮ್ಮ ಉದ್ದೇಶ ಅಷ್ಟೇ ಆಗಿರಬೇಕಂತ ಹೇಳ್ತಾ ಹೀಗೆ ಯಾರು ಈ ವಿಡಿಯೋವನ್ನು ಇಷ್ಟೊತ್ತು ನೋಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೇನೆ ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿ ಇರಬೇಕು ಯಾರ್ಯಾರು ನೀವು ಜಾಯ್ನ್ ಆಗಬೇಕಂತಿದ್ದರೆ ಈ ರೆಫ್ರಲ್ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತಾರೆ ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರೆಫ್ರಲ್ ಲಿಂಕನ್ನು ಕೊಟ್ಟಿರ್ತೇನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಮೌಂಟ್ ಹಾಕಿಕೊಳ್ಳೋದು ಮತ್ತು ನಾವು ಟ್ರೇಡಿಂಗ್ ಮಾಡೋದು ಮತ್ತು ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಹೇಗೆ ಅನ್ನೋದ್ರ ಕುರಿತು ನಾನು ತುಂಬ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಎಲ್ರಿಗೂ ಅರ್ಥ ಆಗಿರ್ಬೋದು ಅಂತ ಅನಿಸುತ್ತೆ ಹಾಗೆ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿದರೆ ನಾನು ಮಾಡ್ತಕ್ಕಂಥ ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಹೊಸ ಹೊಸ ಪ್ಲ್ಯಾನ್ಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ